ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಪರಲೋಕ ರಾಜ್ಯದಲ್ಲಿ ಚಿಕ್ಕವನು ಮತ್ತು ಹೆಚ್ಚಿನವನು ಡೇ ಪ್ರಿನ್ಸ್ ಪುಟ ಟೂ ಸಿಕ್ಸ್ ಸಿಕ್ಸ್ ಝೀರೋ ಪುಟದ ಸಂಖ್ಯೆ ಇನ್ನೂರ ಐದು ಇನ್ನೂರ ಆರು ಈ ಪಾಠಕ್ಕೆ ಆದುಕೊಂಡಿರುವ ಸುವರ್ಣ ಪಠ್ಯ ಭಾಗವು ಬಸು ಬಹು ಅಸಮಂಜಸವು ದಾರಿ ತಪ್ಪಿಸುವುದು ಆಗಿರುವುದು ಅದು ಮಕ್ಕಳ ವಿಷಯವಾಗಿ ಹೇಳಲ್ಪಟ್ಟದ್ದಾಗಿತ್ತು ಅದು ಅವರ ಪರವಾಗಿರುವ ನಮ್ಮ ಕರ್ತನ ಅನುಕಂಪ ಮತ್ತು ಪ್ರೀತಿಗಳನ್ನು ತೋರಿಸುವಂಥದ್ದಾಗಿತ್ತು ನಿಜವಾದ ಯಾವ ದೊಡ್ಡ ಮನುಷ್ಯನಾಗಲಿ ಅಥವಾ ಮಹಿಳೆಯಾಗಲಿ ಬಾಲ್ಯದ ವಿಷಯವಾಗಿ ಪ್ರೀತಿಪೂರ್ವಕವಾದ ಅನುಕಂಪ ಆಸಕ್ತಿಯಿಂದ ಆಲೋಚಿಸುವುದಿಲ್ಲವೆಂಬುದನ್ನು ನಾವು ಯೋಚಿಸಲು ನಿಜವಾಗಿಯೂ ಸಾಧ್ಯವಾಗದು ಅಲ್ಲದೆ ಅವರ ಬಾಲ್ಯದವರ ಜೀವಿತವನ್ನೊಳಗೊಂಡ ಖಾಲಿಯಾದ ಪುಟಗಳನ್ನು ದೃಷ್ಟಿಸಿದಾಗ ಅವರ ಜೀವಿತದ ಹಾದಿಯಲ್ಲಿ ಮುಂದಿರುವ ಕಷ್ಟ ಪರಿಶೋಧನೆ ನಿರಾಶೆಗಳ ವಿಷಯವಾಗಿ ಅನುಕಂಪದ ಭಾವನೆಗಳು ಹೇಳುವವು ಹಾಗೂ ಈ ಹೋರಾಟ ಅನುಭವಗಳ ಪರಿಣಾಮವಾಗಿ ಅವರು ಪಡೆಯುವ ಯಶಸ್ಸು ಹಾಗೂ ಅಪೇಕ್ಷಿತ ಗುಣಗಳನ್ನು ಪಡೆಯುವುದನ್ನು ನಿರೀಕ್ಷಿಸಿ ಅವುಗಳಿಗಾಗಿ ಶುಭ ಹಾರೈಕೆ ಉಂಟಾಗುವುದು ಯೇಸುವು ಚಿಕ್ಕ ಮಕ್ಕಳನ್ನು ಪ್ರೀತಿಸಿದ್ದನು ಹೌದು ಆತನು ನಿಷ್ಕಪಟವೂ ಪರಿಶುದ್ಧವೂ ಆದ ಪ್ರತಿಯೊಂದನ್ನು ಪ್ರೀತಿಸಿದ್ದನೆಂಬುವುದನ್ನು ಪ್ರಶ್ನಿಸುವ ಹಾಗಿರಲಿಲ್ಲ ಅಲ್ಲದೆ ನಮ್ಮ ಪಠ್ಯಭಾಗವು ಈ ಗಾಢವಾದ ನಂಬಿಕೆಯನ್ನು ಸಮರ್ಥಿಸುತ್ತದೆ ದೇವರ ರಾಜ್ಯವು ಸಂಪೂರ್ಣವಾಗಿ ಇಲ್ಲವೇ ಕೆಲವು ಭಾಗಶಃ ಯಾವ ತಿಳುವಳಿಕೆ ಅನುಭವ ಗುಣ ಸಂಪಾದಿಸುವಿಕೆಗಳನ್ನು ಹೊಂದಿಲ್ಲದೆಯೇ ಸತ್ತು ಹೋಗಿರುವ ಶಿಶುಗಳಿಂದ ಕೂಡಿರುವುದಿಲ್ಲ ಇದೇ ದೇವರ ಯೋಜನೆಯ ಉದ್ದೇಶವಾಗಿದ್ದಲ್ಲಿ ಒಂದು ಲಕ್ಷದ ನಲವತ್ನಾಲ್ಕು ಸಾವಿರ ಮಂದಿಯಾದ ಚಿಕ್ಕ ಹಿಂಡು ಪೂರ್ಣಗೊಳ್ಳಲು ಸುಮಾರು ಹತ್ತೊಂಬತ್ತು ಶತಮಾನಗಳ ಅವಶ್ಯಕತೆ ಇರುತ್ತಿರಲಿಲ್ಲ ಇಲ್ಲವೇ ಒಂದು ಒಳ್ಳೆಯ ಹೋರಾಟವನ್ನು ಮಾಡಿ ಜಯಗಳಿಸಬೇಕೆಂಬುದನ್ನು ಮತ್ತು ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರುವುದರ ಮೂಲಕವಾಗಿ ಪವಿತ್ರಾತ್ಮನ ಕೃಪಾವರಗಳನ್ನು ಪಡೆಯಬೇಕೆಂಬುವುದನ್ನು ಮತ್ತು ದೇವರ ರಾಜ್ಯವನ್ನು ಸೇರಬೇಕಾದಲ್ಲಿ ಶಾರೀರಿಕವಾಗಿ ಬಹು ಸಂಕಟವನ್ನು ಸ್ವಚ್ಛೆಯಿಂದಲೂ ಸಂತೋಷದಿಂದಲೂ ಅಂಗೀಕರಿಸಬೇಕೆಂಬುವುದನ್ನು ಹೇಳಲಾಗುತ್ತಿರಲಿಲ್ಲ ಈ ಸುವಾರ್ತೆಯ ವಿಷಯವಾಗಿ ನೀಡಿರುವ ಕರೆಯಲ್ಲಿ ಶಿಶುಗಳಿಗೆ ಪಾಲಿರುವುದಿಲ್ಲ ಆದರೆ ಸಭೆಯು ರಾಜ್ಯ ಪ್ರಭಾವವನ್ನು ಪಡೆದು ಪೂರ್ಣಗೊಂಡ ಕೂಡಲೇ ಬರುವ ಸಂಬಂಧವಾದ ಮಹಾ ಆಶೀರ್ವಾದದಲ್ಲಿ ಅವುಗಳು ಖಂಡಿತವಾಗಿ ಪಾಲನ್ನು ಹೊಂದುವವು ಈ ಪಠ್ಯಭಾಗವು ದಾರಿ ತಪ್ಪಿಸುವಂಥದ್ದು ಈ ಪಾಠದ ಸಂಬಂಧವಾಗಿ ಚಿಕ್ಕವರು ಎಂದು ನಂತರದಲ್ಲಿ ವ್ಯಕ್ತವಾಗಿರುವ ಶಬ್ದವು ಒಂದು ಸಾಂಕೇತಿಕ ಅರ್ಥದಲ್ಲಿ ಬಳಸಲಾಗಿದ್ದು ಅಕ್ಷರಶಃವಾದ ಅರ್ಥದಲ್ಲಿರುವುದಿಲ್ಲ ಕಾರಣ ಶಾರೀರಿಕ ಸಂಬಂಧವಾದ ತಂದೆ ತಾಯಿಗಳು ತಮ್ಮ ಚಿಕ್ಕ ಮಕ್ಕಳಿಗೆ ಮಾಡುವಂತೆ ದೀನರು ವಿಶ್ವಾಸಾರ್ಹರೂ ಆದ ತನ್ನ ಶಿಷ್ಯರನ್ನು ಕರ್ತನು ಕರುಣಿಸಿ ಮಮತೆಯಿಂದ ಪೋಷಿಸುವನಾಗಿ ಅವರನ್ನು ದೇವರಲ್ಲಿನ ಚಿಕ್ಕ ಚಿಕ್ಕವರು ದೇವರ ಚಿಕ್ಕ ಮಕ್ಕಳೆಂದು ಉಲ್ಲೇಖಿಸಿರುವನು ಇಲ್ಲವೇ ಇದೇನು ವಿರಳವಾದ ಸಂಗತಿಯೇನು ಆಗಿರುವುದಿಲ್ಲ ಯಾಕೆಂದರೆ ಹೊಸದಾಗಿ ಸೇರಿದ ಮತ್ತು ಅಲ್ಪ ಅಭಿವೃದ್ಧಿಯಾಗಿರುವ ಕ್ರೈಸ್ತರನ್ನು ಸತ್ಯ ವೇದದಲ್ಲಿ ಪದೇ ಪದೇ ಶಿಶುಗಳಿಗೆ ಅಥವಾ ಚಿಕ್ಕ ಮಕ್ಕಳಿಗೆ ಹೋಲಿಸಿರುವುದು ಹೀಗೆ ಅಪೋಸ್ತಲನು ಬುದ್ಧಿವಾದ ಹೇಳಿರುವುದು ಸಹೋದರರೇ ಬುದ್ಧಿಯ ವಿಷಯದಲ್ಲಿ ಬಾಲಕರಾಗಿರಬೇಡಿರಿ ಕೆಟ್ಟತನದ ವಿಷಯದಲ್ಲಿ ಶಿಶುಗಳಾಗಿಯೇ ಇದ್ದು ಬುದ್ಧಿಯ ವಿಷಯದಲ್ಲಿ ಪ್ರಾಯಸ್ಥರಾಗಿರಬೇಕು ಮತ್ತು ಅಪೋಸ್ತಲರಾದ ಪೇತ್ರನು ಸಹೋದರರಿಗೆ ಹೀಗೆ ಬುದ್ಧಿಪಾಠ ಹೇಳಿರುವನು ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ ಅದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುವಿರಿ ಮಹಿಮಾ ರೂಪ ದರ್ಶನವಾದ ಬೆಟ್ಟದಿಂದ ಕಪೇರ್ ನೊಮಿಗೆ ಹಿಂತಿರುಗಿದಾಗ ಈ ಪಾಠದಲ್ಲಿ ಹೇಳಿರುವ ಸಂಭಾಷಣೆಯು ನಡೆದಿತ್ತೆಂಬುವುದು ಸ್ಪಷ್ಟವಾಗಿತ್ತು ಮಾರ್ಕನು ಮತ್ತು ಲೂಕನು ನೀಡಿರುವ ವಿವರಣೆಗಳನ್ನು ಹೋಲಿಸಿ ನಾವು ಈ ಪ್ರಸ್ತಾವನೆಯನ್ನು ಕಲೆ ಹಾಕುವವರಾಗಿದ್ದೇವೆ ಅದೇನೆಂದರೆ ಅಪೋಸ್ತಲರು ದಾರಿಯಲ್ಲಿ ತಮ್ಮಲ್ಲಿ ಯಾರು ಹೆಚ್ಚಿನವನೆಂದು ಅಥವಾ ಕರ್ತನ ವಾಗ್ ವಾಗ್ದಾನ ಮಾಡಿದ ಆ ರಾಜ್ಯದಲ್ಲಿ ಯಾರು ಅತಿ ಹೆಚ್ಚು ಗೌರವಾನ್ವಿತರು ಎಂದು ಸಂವಾದ ಮಾಡುತ್ತಿದ್ದರು ಅಲ್ಲದೆ ತಾವು ಅದರಲ್ಲಿ ಭಾಗಿಗಳಾಗುವುದನ್ನು ನಿರೀಕ್ಷಿಸುತ್ತಿದ್ದರು ಈ ಸಂವಾದಕ್ಕೆ ಪ್ರೇರಣೆ ಎಂದರೆ ಕರ್ತನ ವಿಶೇಷ ಅನುಗ್ರಹ ರಹಿತರಾದ ಕೇವಲ ಮೂವರು ಮಾತ್ರ ಆತನೊಡನೆ ಬೆಟ್ಟದಲ್ಲಿದ್ದು ಅವರ ನಡುವಿನ ಈ ಸಂವಾದ ಏಸುವಿನ ಕಿವಿಗೆ ಬೀಳದಂತೆ ಮೆಲುಧ್ವನಿಯಲ್ಲಿ ತಮ್ಮಲ್ಲಿಯೇ ನಡೆಯಲ್ಪಟ್ಟಾಗ್ಯೂ ಹಲವು ದೃಷ್ಟಿಯಿಂದ ಕೂಡಿದ ಹೇಳಿಕೆಗಳ ಮೂಲಕ ಪುಷ್ಟಿ ಹೊಂದಿ ಜೀವ ಪಡೆದಿತ್ತು ಇದು ನಡೆದ ಸ್ವಲ್ಪ ಸಮಯದ ನಂತರವೇ ನಮ್ಮ ಕರ್ತನು ಅವರ ದಾರಿಯಲ್ಲಿ ನಡೆಯುವಾಗ ತೀವ್ರ ಆಸಕ್ತಿಯಿಂದ ಮಾಡುತ್ತಿದ್ದ ಸಂವಾದದ ವಿಷಯವು ಯಾವುದಾಗಿತ್ತು ಮತ್ತು ಅದಕ್ಕೆ ಕಾರಣವು ಯಾವುದೆಂದು ಅವರನ್ನು ವಿಚಾರಿಸಿದ್ದನು ಲೂಕನು ನೀಡಿದ ವಿವರಣೆಯೋ ವಿವರಣೆಯ ಪ್ರಕಾರ ಅವರು ಸಂಕೋಚವುಳ್ಳವರಾಗಿ ತಮ್ಮ ವಾಗ್ವಾದದ ಬಗ್ಗೆ ತಿಳಿಸಲು ಮನಸ್ಸಿರಲಿಲ್ಲ ಅವರು ನಿಜವಾಗಿ ನಾಚಿಕೊಂಡಿದ್ದಲ್ಲಿ ಸಂದೇಹವಿರಲಿಲ್ಲ ಆದರೆ ತಾವು ಈ ಸಂಗತಿಯನ್ನು ಕರ್ತರಿಂದ ಮುಚ್ಚಿಡಲು ಸಾಧ್ಯವಿಲ್ಲವೆಂಬುದನ್ನು ಅರಿತವರಾಗಿದ್ದರು ಮತ್ತು ಅವರಲ್ಲಿ ಕೆಲವರು ಈ ವಿಷಯವಾಗಿ ಆತನ ತೀರ್ಮಾನವಾಗಿ ನುಡಿಯುವುದನ್ನು ಕೇಳಲು ಕುತೂಹಲವುಳ್ಳವರಾಗಿ ತಮ್ಮ ಸಮಸ್ಯೆಯನ್ನು ಬಗೆಹರಿಸಲು ಆತನನ್ನು ಕೇಳಿಕೊಂಡಿದ್ದರು